ಮುಂದಿನ ಸುದ್ದಿ, ಒಂದು ಕಡೆ ಇಸ್ರೋ ಚಂದ್ರಯಾನ 3 ಸಕ್ಸಸ್, ಇಡೀ ದೇಶ ಹೆಮ್ಮೆ ಪಡ್ತಾ ಇದೆ. ಮತ್ತೊಂದು ರೀತಿಯ ಫೈನಲ್ಲು ಚೆಸ್ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತದ 18 ವರ್ಷದ ಯುವಕ ಒಂದು ಹೊಸ ಸಾಧನೆಯನ್ನು ಮಾಡ್ತಾ ಇದ್ರೆ ಪ್ರಜ್ಞಾನಂದ. ಎರಡನೇ ದಿನದ ಕೂಡ ಏನು ಚೆಸ್ ಏನಿತ್ತು, ಚೆಸ್ ಡ್ರಾನಲ್ಲಿ ಅಂತ್ಯ ಆಗಿದೆ. ಮೊದಲನೇ ದಿನ ಮಂಗಳವಾರ ಡ್ರಾ ಆಗಿತ್ತು, ಈಗ ಬುಧವಾರ ಮತ್ತೊಂದು ಡ್ರಾ ಆಗಿದೆ. ಅಂದರೆ ಎರಡೂ ಕೂಡ ಡ್ರಾ ಆಗಿದೆ. ಹೀಗಾಗಿ ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈ ವಿಶ್ವ ಚೆಸ್ ಚಾಂಪಿಯನ್ಶಿಪ್. ಎರಡನೇ ಗೇಮ್ ಡ್ರಾ ಆಗಿರೋದ್ರಿಂದ ಆರ್ ಪ್ರಜ್ಞಾನಂದ ಜೊತೆಗೆ ಮ್ಯಾಗ್ನಸ್ ಕಾರ್ಲ್ಸನ್ ನಡುವೆ ಈ ಪಂದ್ಯ ಮತ್ತೊಮ್ಮೆ ಡ್ರಾ ಆಗಿದೆ. ಇದೀಗ ಫೈನಲ್ ಪಂದ್ಯ ಎರಡನೇ ಕ್ಲಾಸಿಕ್ ಗೇಮ್ ಕೂಡ ಸಮಬಲ ಆಗಿದೆ. ಹೀಗಾಗಿ ನಾಳೆ ಟ್ರೈ ಬ್ರೇಕರ್ ಪಂದ್ಯದ ಮೂಲಕ ಫಲಿತಾಂಶವನ್ನು ನಿರ್ಧಾರ ಮಾಡಲಾಗುತ್ತೆ. ಹೀಗಾಗಿ ಟ್ರೈ ಬ್ರೇಕರ್ನಲ್ಲಿ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಇದೆ. ಮಂಗಳವಾರ ಫಸ್ಟ್ ಫೈನಲ್ ಗೇಮ್ನ ಮೊದಲ ಗೇಮ್ ಆಗಿತ್ತು. ನಾರ್ವೆಯ ಕಾರ್ಲ್ಸನ್ ಅವರನ್ನು ಆರಂಭದಲ್ಲೇ ಒತ್ತಡಕ್ಕೆ ಸಿಲುಕಿಸಿದ್ರು ಪ್ರಜ್ಞಾನಂದ, ಅದರಲ್ಲಿ ಸಕ್ಸಸ್ ಆಗಿದ್ರು. ಮೊದಲ ಗೇಮ್ನಲ್ಲಿ ಅಂತಿಮ ಸುತ್ತಿನಲ್ಲಿ ಜಾನ್ಮಯ ನಡೆಗಳ ಮೂಲಕ ವಿಶ್ವದ ನಂಬರ್ 1 ಚೆಸ್ ತಾರೆ ಕಾರ್ಲ್ಸನ್ ಪಂದ್ಯದಲ್ಲಿ ಹಿಡಿತವನ್ನು ಸಾಧಿಸಿದ್ರು. ಇದರೊಂದಿಗೆ ಮೊದಲ ಸುತ್ತು 35 ಮೂವ್ ಮಾಡೋ ಮುಖಾಂತರ ಡ್ರಾನಲ್ಲಿ ಕೊನೆ ಆಗಿತ್ತು. ಬುಧವಾರ ಅಂದರೆ ಇವತ್ತು ಎರಡನೇ ಗೇಮ್ನಲ್ಲೂ ಕೂಡ ಕಪ್ಪು ಕಾಯಿನ್ಗಳ ಜೊತೆ ಚದುರಂಗದ ಚಾಲನೆಯನ್ನು ಆರಂಭ ಮಾಡಿದರು ಪ್ರಜ್ಞಾನಂದ ಅವರು. ಆರಂಭದಲ್ಲೇ ಸಮಬಲವನ್ನು ಹೋರಾಟವನ್ನು ನಡೆಸಿದ್ರು. ಕಾರ್ಲ್ಸನ್ ಜಾಣ ಚಲನೆಗೆ ಅತ್ಯುತ್ತಮ ಚೆಕ್ಗಳ ಮೂಲಕ ಪ್ರಜ್ಞಾನಂದ ಕೌಂಟರ್ ಕೊಟ್ಟರು. ಇವತ್ತು ಪರಿಣಾಮ 22 ಮೂವ್ ಆಯಿತು. ನಂತರ ಪಂದ್ಯ ಯಾವುದೇ ರೀತಿಯ ಮೂವ್ ಆಗಲಿಲ್ಲ. ಹಾಗಾಗಿ ಎರಡೂ ಕ್ಲಾಸಿಕ್ ಗೇಮ್ಗಳಲ್ಲೂ ಕೂಡ ಫಲಿತಾಂಶ ಬಾರದ ಕಾರಣ ಪಂದ್ಯವನ್ನು ಟ್ರೈ ಬ್ರೇಕರ್ನತ್ತ ಈಗ ಕೊಂಡೊಯ್ಯಲಾಗಿದೆ. ಇಲ್ಲಿ ಇಬ್ಬರು ಆಟಗಾರರು ಕೂಡ 10-10 ನಿಮಿಷಗಳ ರ್ಯಾಪಿಡ್ ಗೇಮನ್ನು ಆಡ್ತಾರೆ. ನಾಳೆ ಇದರಲ್ಲಿ ವಿಜೇತ ಯಾರೆಂದು ನಿರ್ಧಾರ ಆಗುತ್ತೆ. ಒಂದು ವೇಳೆ ನಿರ್ಧಾರ ಆಗದಿದ್ದರೆ 5 ನಿಮಿಷಗಳ 2 ರ್ಯಾಪಿಡ್ ಗೇಮ್ಗಳಿಗೆ ಅವಕಾಶವನ್ನು ನೀಡಲಾಗುತ್ತೆ. ಇನ್ನು ರ್ಯಾಪಿಡ್ ಗೇಮ್ಗಳು ಕೂಡ ಡ್ರಾಗೊಂಡ್ರೆ ಸಡನ್ ಡೆತ್ ಮೋಡ್ನಲ್ಲಿ ಒಂದೇ ಗ್ಲಿಡ್ಸ್ ಗೇಮ್ ಆಡಲಾಗುತ್ತೆ. ಇದರಲ್ಲಿ ಗೆದ್ದವರು ಚಾಂಪಿಯನ್ ಆಗಲಿದ್ದಾರೆ. ಹೀಗಾಗಿ ನಾಳಿನ ಪಂದ್ಯದಲ್ಲಿ ರಣರೋಚಕ ಹೋರಾಟಕ್ಕೆ ಸಾಕ್ಷಿ ಆಗಬಹುದು. ಸೊ ನಮ್ಮ ಭಾರತದ 18 ವರ್ಷದ ಯುವಕ, ಯುವ ಪ್ರತಿಭೆ, ನವತಾರೆ ಚೆಸ್ಗೆ 21 ವರ್ಷಗಳ ಬಳಿಕ ಭಾರತ ಚೆಸ್ನಲ್ಲಿ ವಿಶ್ವ ಚಾಂಪಿಯನ್ ಆಗುವಂಥ ಅವಕಾಶ ಇದೆ. 2002 ವಿಶ್ವನಾಥನ್ ಆನಂದ್ ವಿಶ್ವ ಚಾಂಪಿಯನ್ ಆಗಿದ್ದರು. ಅದಾದ ನಂತರ ಯಾರೂ ಕೂಡ ಫೈನಲ್ಗೆ ಹೋಗಿರಲಿಲ್ಲ ಭಾರತೀಯರು. 20 ವರ್ಷಗಳ ಬಳಿಕ ಪ್ರಜ್ಞಾನಂದ ಫೈನಲ್ಗೆ ಹೋಗಿದ್ದಾರೆ. ಎರಡು ಗೇಮ್ಗಳಲ್ಲಿ ಡ್ರಾ ಆಗಿದೆ. ಈಗ ನಾಳೆ ಟ್ರೈ ಬ್ರೇಕರ್ ಇದೆ. ಟ್ರೈ ಬ್ರೇಕರ್ನ ಗೆಲ್ಲುವ ಮುಖಾಂತರ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಲಿ ಅಂತ ನಾವು ಕೂಡ ಹಾರೈಸೋಣ. ಪ್ರಜ್ಞಾನಂದ ಅವರಿಗೆ ಆಲ್ ದ ಬೆಸ್ಟ್ ಹೇಳೋಣ. ಹೇಗೆ ಇಸ್ರೋದಲ್ಲಿ ಭಾರತ ಐತಿಹಾಸಿಕ ಸಾಧನೆ ಮಾಡಿದೆ ಚಂದ್ರಯಾನ 3 ಮುಖಾಂತರ, ಪ್ರಜ್ಞಾನಂದ ಕೂಡ ಚೆಸ್ನಲ್ಲಿ ಗೆಲ್ಲಲಿ, ಐತಿಹಾಸಿಕ ಸಾಧನೆ ಮಾಡಲಿ ಅಂತ ನಾವು ಕೂಡ ಹಾರೈಕೆ ಮಾಡೋಣ, ಹರಿಸೋಣ. ಎಸ್, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ರಾಜಕಾರಣಕ್ಕಿಂತ ಹೆಚ್ಚಾಗಿ ಚಂದ್ರಯಾನ, ಸ್ಪೋರ್ಟ್ಸು, ಸಿನಿಮಾ ಇವತ್ತಿನ ಸ್ಪೆಷಲ್ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.